ಹಾಯ್ ಹಲೋ ನಮಸ್ತೆ, ಪ್ಲೇ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾದೀಪಕ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ವಿದ್ಯಾರ್ಥಿ ಭವನಿಗೆ ಬಂದಿದ್ದೀವಿ. ವಿದ್ಯಾರ್ಥಿ ಭವನಿಗೆ ಬರೋದಕ್ಕೆ ಕಾರಣ ಇದೆ. ಕಾರಣ ದೋಸೆ ತಿನ್ನೋದಕ್ಕಂತೂ ಹೌದು, ಅದರ ಜೊತೆಗೆ ಕಿಚನ್ ರೆನೋವೇಟ್ ಆಗಿದೆ. ಕಿಚನ್ ಸ್ಪೇಸ್ನ ತುಂಬ ಅಗಲವಾಗಿ ಮಾಡಿದ್ದಾರೆ. ಮುಂಚೆ ಪುಟ್ಟದಾದಂಥ ಸ್ಪೇಸ್ ಇತ್ತು, ಇವಾಗ ತುಂಬ ಸ್ಪೇಷಿಯಸ್ ಆಗಿದೆ. ಆ ಹೊಗೆ ಹೋಗೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇಡ್ಲಿ ಸಪ್ರೇಟ್, ದೋಸೆಗೆ ಸಪ್ರೇಟ್ ಆದಂತಹ ಒಂದು ಸ್ಪೇಸ್ ಇದೆ. ಅದರ ಜೊತೆಗೆ ಬರುವಂತಹ ಕಸ್ಟಮರ್ಸ್ ಕೂಡ ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಪ್ರದೇಶದಿಂದ ಕೂಡ ಬರ್ತಾ ಇದ್ದಾರೆ. ಸೊ ಬನ್ನಿ, ಒಳಗೆ ಹೋಗೋಣ. ಇವತ್ತು ಎಲ್ಲಿಂದೆಲ್ಲ ಬಂದಿದ್ದಾರೆ, ಹಾಗೆ ಆ ಕಿಚನ್ ಹೇಗಿದೆ, ಜೊತೆಗೆ ವಿದ್ಯಾರ್ಥಿ ಭವನ MD ಆಗಿರ್ಬೋದು, ಅಲ್ಲಿನ ವರ್ಕರ್ಸ್ ಆಗಿರ್ಬೋದು, ಜೊತೆಗೆ ಜನರು ಏನು ಹೇಳ್ತಾರೆ ಅಂತ ಕೇಳೋಣ. ಬನ್ನಿ, ಬಂದವರಿಗೆ ಸೀಟನ್ನು ಹಂಚುವಂಥ ಉಸ್ತುವಾರಿ ನಿಮ್ಮದೇ. ಹೌದು, ಹೇಳಿ ಎಷ್ಟು ಸೀಟ್ಗಳು ಆಚೆ ಕೂತಿರುತ್ತೆ, ಎಷ್ಟು ಕ್ರೌಡ್ ಇರುತ್ತೆ ಒಳಗೆ? ವೀಕೆಂಡಲ್ಲಿ ಯಾವಾಗಲೂ ಒಂದು 100-120 ಜನ ಹೊರಗಡೆನೇ ಹೊರಗೆ ಇರ್ತಾರೆ. ಓಕೆ, ಅವರು 1 by 1 ಅವರು ಬ್ಯಾಚ್ ಖಾಲಿ ಆದಂಗೆಲ್ಲ 16, 18, 20 ಹಿಂಗೆ ಕಳಿಸ್ತಾರೆ. ವೀಕ್ ಡೇಸು ನಾರ್ಮಲ್, ಒಂದು ಸರ್ತಿ ಖಾಲಿ ಆಗುತ್ತೆ, ಒಂದು ಸರ್ತಿ ಕ್ರೌಡ್ ಆಗುತ್ತೆ. ಕ್ರೌಡ್ ಆದಾಗ ಇಲ್ಲಿ ಹೋಲ್ಡ್ ಮಾಡಿ ಇಲ್ಲಿ ಕುಣಿಸ್ಬಿಟ್ಟು ಟೋಕನ್ ತರಿಸಿ, ಟೋಕನ್ ತಂದು ಅಕಾರ್ಡಿಂಗ್ ಟು ಟೋಕನ್ ಪ್ರಕಾರ ಕಳಿಸ್ತೀವಿ. ಎಷ್ಟು ವರ್ಷದಿಂದ ಇದ್ದೀರಿ? ನಾನು 16 ವರ್ಷದಿಂದ ಇದ್ದೀನಿ. 16 ವರ್ಷದಿಂದ ಇದ್ದೀರಿ? ನಾನು ವಿಜಯ ಬ್ಯಾಂಕಲ್ಲಿ ಇದ್ದೀನಿ. ವಿಜಯ ಬ್ಯಾಂಕಲ್ಲಿ ಇದ್ದೀರಾ? ಕಬಡ್ಡಿ ಸ್ಟೇಟ್ ಪ್ಲೇಯರು. ಓಕೆ, ಸ್ಪೋರ್ಟ್ಸ್ ಕೊಟ್ಟ ಬ್ಯಾಂಕಿಗೆ ತೊಗೊಂಡ್ರು. ಆಮೇಲೆ 16 ರಿಟೈರ್ಡ್ ಆದಮೇಲೆ ಇಲ್ಲಿ ಇಲ್ಲಿ ಬಂದು 16 ವರ್ಷ ಆದ, 2008 ಬಂದೆ, ಇಲ್ಲಿವರೆಗೂ ಇಲ್ಲಿ ಇದ್ದೀನಿ. ಓಕೆ, ಕ್ರೌಡ್ ತುಂಬ ಬರುತ್ತೆ, ಜೊತೆಗೆ ಇದೊಂದು ಪೋಸ್ಟರ್ ಫೋಟೋಸ್ ತಗೊಳ್ತಿರ್ತಾರೆ, ನಿಮಗೆ ಎಷ್ಟು ಖುಷಿ ಆಗುತ್ತೆ ನೋಡ್ಬೇಕಾದ್ರೆ? ನಮಗೆ ಫೋಟೋ ತಗೊಂಡಿದ್ರೆ ಆಗುತ್ತೆ ಅಲ್ಲ, ನಾನೇ ಹೋಗ್ತೀನಿ. ಅವರು ರಶ್ ಇದ್ರೆ, ಈಗ 3 ಜನ ಬಂದ್ರೆ ಇಬ್ಬರನ್ನ ಅಲ್ಲಿ ಕುಣಿಸ್ಬಿಟ್ಟು ಒಬ್ಬರನ್ನ ಫೋಟೋ ಹಿಡಿತಾರೆ, ನಾನು ಅದನ್ನು ನೋಡ್ಬಿಟ್ಟು ಅವ್ರನ್ನೂ ಅಲ್ಲಿ ಕುಣಿಸ್ಬಿಟ್ಟು ಗ್ರೂಪ್ ಫೋಟೋ ತೆಗೆದು ಕಳಿಸ್ತೀನಿ, ವಿಶ್ ಮಾಡಿ ಕಳಿಸ್ತಾರೆ. ಓಕೆ, ಸೊ ಕ್ರೌಡ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಹೇಳಿ? ಕಷ್ಟ ಏನು, ಅದಕ್ಕೆ ಪೇಷನ್ಸ್ ಬೇಕು. ನಾನು 16 ವರ್ಷದಿಂದ ಮಾಡ್ತಾ ಇದ್ದೀನಲ್ಲ, ನನಗೆ ಅದು ಕಾಮನ್ ಆಗ್ಬಿಟ್ಟಿದೆ. ಇನ್ನೊಂದೇನಂದರೆ ಇಲ್ಲಿ ಕಾಯ್ತಾರಲ್ಲ, ಆ ಕಾಯೋದು ಒಂದೇ ಒಂದು ಐಟಮ್ಗೆ, ಮಸಾಲೆ ದೋಸೆಗೋಸ್ಕರ. ಹಾಂ, ದೋಸೆಗೋಸ್ಕರ ಕಾಯ್ತಾ ಇದ್ದಾರೆ. ಸೈಡ್ನಲ್ಲಿ ಬೇರೆ ತಿಂಡಿ, ಇಡ್ಲಿ ವಡೆ ಪೂರಿ ಇರುತ್ತೆ. ಆ ದೋಸೆ ಬರೋ ತನಕ ಟೈಮ್ ಪಾಸ್ಗೆ ಇಡ್ಲಿ ವಡೆ ಪೂರಿ ತಿಂತಾ ಇರ್ತಾರೆ. ದೋಸೆ ಬಂದ್ಮೇಲೆ ರೆಗ್ಯುಲರಾಗಿ ಕಾಫಿ ಕುಡಿದ್ಬಿಟ್ಟು ಹ್ಯಾಪಿಯಾಗಿ ಹೋಗ್ತಾರೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲವಾರು ವರ್ಷದಿಂದ ನಿಮ್ಮ ಮತ್ತೆ ವಿದ್ಯಾರ್ಥಿ ಭವನ ಬಾಂಡಿಂಗ್ ಇದೆ. ಸೊ ಒಂದು ನೆರಳಲ್ಲಿ ಇದ್ದೀನಪ್ಪ, ಒಂದು ಆಶ್ರಯದಲ್ಲಿ ಒಂದು ಹೊತ್ತು ಊಟ ಮಾಡ್ತಿದ್ದೀನಿ ಅಂತ ಅಂದ್ರೆ ಅಫ್ಕೋರ್ಸ್ ವಿದ್ಯಾರ್ಥಿ ಭವನ. ಎಷ್ಟು ಖುಷಿ ಇದೆ ಸರ್ ವಿದ್ಯಾರ್ಥಿ? ಖುಷಿ ಹೇಳೋಕ್ಕಾಗಲ್ಲ, ಅದು ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ನಾವು ಎಲ್ಲೇ ಹೋದ್ರೂ ವಿದ್ಯಾರ್ಥಿ ಭವನ ಅಂದಕ್ಕೂ ನಮಗಿಂತಲೂ ವಿದ್ಯಾರ್ಥಿ ಭವನದಿಂದ ನಮಗೆ ಬೆಲೆ. ಹಾಗಾಗಿ ನಾವೇನನ್ನ ಹೇಳ್ಕೊಳ್ಳೋದಂತ ಎಲ್ಲಿದೆಯಾ ಅಂದರೆ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಆ್ಯಂಡ್ ದ ವರ್ಕರ್ ಆಫ್ ವಿದ್ಯಾರ್ಥಿ ಭವನ. ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ದೋಸೆ ಟೇಸ್ಟ್ ಮಾಡ್ತಾರೆ, ಎಲ್ಲನೂ ಹೇಳ್ತಾರೆ. ಬಟ್ ಎಲ್ಲರೂ ಹೇಳೋದು ಗುಡ್ ರಿಸಲ್ಟ್ ಮಸಾಲೆ ದೋಸೆ, ಇಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಅಂತ. ನಿಮಗೆ ಎಲ್ಲಾದರೂ ಫೀಲ್ ಆಗಿದೆಯಾ ಆ ಥರ? ಫೀಲ್ ಏನಿಲ್ಲ, ನಮಗೆ ಹೋಟ್ಲ್ ಡಿಪಾರ್ಟ್ಮೆಂಟ್ ನಮ್ಗೆ ಇಡ್ಲಿ ಸಾಂಬಾರು ಅಂದ್ರೆ, ಇಡ್ಲಿ ಸಾಂಬಾರು ಅಂದ್ರೆ ನಮಗೊಂದು ಲೈಕ್. ಬಟ್ ಎಲ್ಲರಿಗೂ ವಿದ್ಯಾರ್ಥಿ ಭವನ ಬಂದರೆ ದೋಸೆ ನಾವೇ ಸಜೆಸ್ಟ್ ಮಾಡ್ತೀವಿ, ಬೇಡ ಅಂದ್ರೂ ಮತ್ತೆ ತಿಂದಮೇಲೆ ಹೇಳ್ತಾರೆ ಓ ನೀವು ಹೇಳಿದ್ರು ಕರೆಕ್ಟು ಅಂತೇಳಿ. ಸುಮಾರು ಜನ ಇಲ್ಲಿ ನೀವು ಹೇಳಿದ್ರಾ ರಾಯಚೂರು ಏನು ಅಂತೇಳಿ. ಶನಿವಾರ ಭಾನುವಾರ ಎಕ್ಸ್ಪೆಷಲಿ ಹಿಂದಿಯವರು ಬರ್ತಾರೆ ಮಾರದಳ್ಳಿಯಿಂದ, 2 ಅವರ್ಸ್ ಇಲ್ಲಿ ವೆಯ್ಟ್ ಮಾಡಿ ದೋಸೆ ತಿನ್ಕೊಂಡು ಓನ್ಲಿ ದೋಸೆ ಹೋಸೆ ಬರೋರು ಇದ್ದಾರೆ ಡೈಲಿ. ಈಗಲೂ ಅವರು ಇದ್ದಾರೆ ಡೈಲಿ, ವಾರದಲ್ಲಿ 3 ದಿವಸ ಬರ್ತಾರೆ, 3 ದಿವಸ ಬಂದು ಟಿಫನ್ ಮಾಡ್ಕೊಂಡು ಹೋಗ್ತಾರೆ. ಓಕೆ ಸರ್, ಬೇರೆಯವ್ರು ಹೇಳ್ತಾರೆ ಡೈಲಿ ಹೋಟೆಲ್ ಫುಡ್ ತಿಂದರೆ, ರೆಗ್ಯುಲರ್ ತಿಂತಾ ಇದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತೊಂದು ಮಗದೊಂದು. ಬಟ್ ಇಲ್ಲಿ ನಾವು ಆ ಥರದ್ದು ಎಷ್ಟು ಜನ ಬಂದಿದ್ದು ನಾವು ನೋಡಿಲ್ಲ. ಎಷ್ಟು ನಿಜ ಎಷ್ಟು ಸತ್ಯ? ನಿಜ ಅಂದರೆ ಅದಕ್ಕೆ ನಾವೇ ಇದ್ದೀವಿ ನಾವು, ಯಾಕಂದರೆ ಬೆಳಗ್ಗಿಂದ ರಾತ್ರಿವರೆಗೂ ಇಲ್ಲೇ ನಮ್ಮದು. ಏನೇ ತಿಂಡಿಗಾಗಲಿ ಎಣ್ಣೆ ಆಗಲಿ ಮಾಡಬೇಕಾದ್ರು ನಮಗೇನೂ ಇಲ್ಲ, ದೇವ್ರದಿಂದ ಇಷ್ಟವರೆಗೂ ಏನೂ ಆಗಿದ್ದಿಲ್ಲ. ಎಲ್ಲರೂ ಇದ್ದಾರೆ, ಎಲ್ಲರಿಗೂ ನಮ್ಮ ವರ್ಕರ್ಸ್ 50 ಜನ ಇದ್ದೀವಿ, 50 ಜನಕ್ಕೂ ಇಷ್ಟವರೆಗೆ ಆರೋಗ್ಯ ರೀತಿ ಏನೂ ಆಗಿದ್ದೆ ಇದು ತಿನ್ನಿದ್ದಕ್ಕೆ. ಓಕೆ ಸರ್, 50 ಜನನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ? ಕಷ್ಟ ಅಂದರೆ ಇಲ್ಲಿ ಮಧ್ಯದಿಂದಲೂ ತುಂಬ ಮೊದಲಿಂದಲೂ ಇದ್ದವ್ರು, ನನಗಿಂತಲೂ ಮೊದಲಿದ್ದವ್ರು ಇದ್ದಾರೆ, ಅಡ್ಜಸ್ಟ್ ಆಗಲೇಬೇಕು. ಅವರು ಅಡ್ಜಸ್ಟ್ ಆಗ್ತಾರೆ, ನಾವು ಅಡ್ಜಸ್ಟ್ ಆಗ್ತೀವಿ. ಒಂದು ಮನೆ ಇದ್ದಂಗೆ ಮನೆಯಲ್ಲಿ 4-5 ಜನನೂ ಕರೆಕ್ಟಾಗಿ ಇದಕ್ಕಾಗಲ್ಲ. ಬಟ್ ಇದೇ ಅಂತೇಳಿ ನಾವು ಇದು ಮಾಡೋಕ್ಕೂ ಆಗಲ್ಲ, ಹಾಗಾಗಿ ಒಗ್ಗಟ್ಟಾಗಿ ಇಲ್ಲಿ ಇದ್ದೀವಿ. ಸರ್, ಹೋಟೆಲ್ ರೆನೋವೇಟ್ ಆಗಿ ಅದು ಬೇರೆ ಆದರೂ ಕೂಡ ಟೇಸ್ಟ್ ಸೇಮ್ ಇದೆ. ರೆನೋವೇಟ್ ಆಗಿದ್ದು ಹೋಟ್ಲು ಮಾತ್ರ, ಟೇಸ್ಟ್ ರೆನೋವೇಟ್ ಅಲ್ಲ.
ರೆನೊವೇಟ್ ಮಾಡಿದ್ರೆ ನಾವು ಬಿಸಿನೆಸ್ ರೆನೊವೇಟ್ ಅಷ್ಟಾಗಲಿ ಟಿಫನ್ ಅಂದರೆ ಟೇಸ್ಟ್ ರೆನೊವೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ವಿದ್ಯಾರ್ಥಿ ಭವನ ಬರೋದೇ ಒಂದು ಟೇಸ್ಟ್ ಬಸ್, ಆ ಟೇಸ್ಟನ್ನ ರೆನೊವೇಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸರ್, ಕಾಫಿ ಕಾಫಿ ಕೂಡ ಅಷ್ಟೇ ಅದ್ಭುತವಾಗಿದೆ. ಇಲ್ಲಿ ಸಿಗೋ ಕಾಫಿ, ಆ ಕಾಫಿ ಆರೋಮಾ ನಾವು ಹೊರಗೆ ಬರ್ತಾ ಇದ್ದಂಗೆ ನಮಗೆ ಅದು ಫ್ರೇಗ್ರೆನ್ಸ್ ಶುರುವಾಗುತ್ತೆ. ಅಂದರೆ ನಾವು ಹಾಗೆ ಆ ಪದ್ಧತಿಯಲ್ಲೇ ಮಾಡಬೇಕು ಅಂತೇಳಿ ಒಂದು ಇನ್ಸ್ಟ್ರಕ್ಷನ್ ಇತ್ತು. ಪರಿಮಾಣ ಆಗಲಿ ಏನೇ ಆಗಲಿ ಇಷ್ಟೇ ಹಾಕಬೇಕು, ಇಷ್ಟೇ ಮಾಡಬೇಕು, ಒಂದು ಈ ಪದ್ಧತಿಯಲ್ಲಿ ಮಾಡೋದಕ್ಕೋಸ್ಕರ ಅವ್ರಿಗೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಆ ಇನ್ಸ್ಟ್ರಕ್ಷನ್ ಫಾಲೋ ಆಗಿ ಅವರು ಸರ್ ದೋಸೆ ತಿನ್ನಕ್ಕೆ ಬಂದಿದ್ದೀರಾ? ಹೌದು ಹೌದು. ಎಷ್ಟು ದೋಸೆ ಆರ್ಡರ್ ಮಾಡಿದ್ದೀರಾ? ಒಂದೇ ದೋಸೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಒಂದು 45 ವರ್ಷದಿಂದ ಬರ್ತಾ ಇದ್ದೀನಿ. 45 ವರ್ಷದಿಂದ? ಹೌದು. ಏನು ಜಾಸ್ತಿಯಾಗಿ ತಗೊಂಡಿರೋದು? ನಾನು ಸಾಗು ದೋಸೆ ನನಗೆ ಇಷ್ಟ, ಸಾಗು ದೋಸೆ ಯಾವಾಗಲೂ ಸಾಗು ದೋಸೆ. ಓಕೆ, ಈಗ ಆಚೆ ಕಡೆ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಆದರೂ ಕೂಡ ದೋಸೆ ತಿನ್ನಬೇಕು, ವಡೆ ತಿನ್ನಬೇಕು, ಇಡ್ಲಿ ತಿನ್ನಬೇಕು ಅನ್ನೋರ ಬಯಕೆ ಜಾಸ್ತಿನೇ ಆಗ್ತಾ ಇದೆ. ಅಲ್ಲ, ಹಂಗಿರಲ್ಲ, ಯಾವಾಗಲೂ ಒಂದು ಬಂದಾಗ ಈ ಕಡೆ ತಿನ್ನಲೇಬೇಕು ಅಂತ ಇದೆ, ಆದ್ದರಿಂದ ಒಂದು ಸತಿ ತಿನ್ಕೊಂಡು ಹೋಗ್ತೀವಿ. ಇಲ್ಲಿ ಎಷ್ಟು ರೇಟ್ ಆದರೂ ಏನೂ ಇದಿಲ್ಲ, ಒಂದು ಆ ಒಂದು ಟೇಸ್ಟು ಏನೇ ಜನ ಇವಾಗ ಮುಂಚೆ ಥರ ಇಲ್ಲ ಅಂದ್ರೂ ಇಲ್ಲೇನೋ ಒಂದು ಸತಿ ತಿಂದ್ರೇ ನಮಗೆ ಒಂಥರ ತೃಪ್ತಿ ಆಯಿತು. ಕಾಫಿ ತಗೊಳ್ತೀರಾ, ಟೀ ತಗೊಳ್ತೀರಾ? ಕಾಫಿ. ಎಷ್ಟು ಅಡಿಕ್ಟ್ ಆಗಿದ್ದೀರಾ ಅದು ಇಲ್ಲಿನ ವಿದ್ಯಾರ್ಥಿ ಭವನ ದೋಸೆಗೆ? ಐ ವಿಲ್ ಬಿಟ್ ಬೇರೆ ಕಡೆ ದೋಸೆ ತಿನ್ನಲ್ಲ. ತಿನ್ನಲ್ವಾ? ಓ, ಮಸಾಲೆ ದೋಸೆ ಅಂದರೆ ವಿದ್ಯಾರ್ಥಿ. ಫ್ಯಾಮಿಲಿ ಎಲ್ಲ ಜೊತೆಗೆ ಬರ್ತೀರಾ? ಫ್ಯಾಮಿಲಿನೂ ಬರ್ತೀವಿ. ಥ್ಯಾಂಕ್ ಯು. ದೋಸೆ ನಿಮ್ಗೆ ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರೋದು ಅಂದರೆ ವಿದಿನ್ ವಿದ್ಯಾ ದೋಸೆ ಏನು ಕಂಪೇರಿಂಗ್ ಟು ಆಚೆ ಇಲ್ಲಿ ಎಲ್ಲೂ ಕೂಡ? ಕಂಪೇರಿಂಗ್ ಟು ಆಚೆ ವಿದ್ಯಾರ್ಥಿ ಭವನ್ ಸಾಫ್ಟ್ ಇದೆ ಸ್ವಲ್ಪ. ನೀವು ಸಜೆಸ್ಟ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ಗೆಲ್ಲ? ಡೆಫಿನೆಟ್ಲಿ ಅಟ್ಲೀಸ್ಟ್ ಒಂದು ಸತಿ ಬಂದು ಟ್ರೈ ಮಾಡ್ಬೋದು ಇಲ್ಲಿ. ಸರ್, ಯು ಆರ್ ಫ್ರಮ್ ವಿಚ್ ಪ್ಲೇಸ್? ಕೇರಳ. ಕೊಚ್ಚಿನ್. ಓಕೆ, ವಾಟ್ ಯು ಲೈಕ್ ಮೋರ್ ಇನ್ ವಿದ್ಯಾರ್ಥಿ ಭವನ್? Kerala, but we are only taking it for first time you came. Yeah. Okay, have you heard about masala dosa here? Yeah. We have heard special about thing. You taste it? No. Yet to taste. We have ordered. Oh, yet to order. Right. Okay, taste it and tell me later how it was. ಎರಡು ಜಾಗಗಳಿದೆ, ಇಲ್ಲೇ ಖಾಲಿ ಇದ್ರೆ ಇಲ್ಲೇ ಕೂರಿಸ್ತೀವಿ ಅವರು. ದೇ ವುಡ್ ಲೈವ್ ಟು ಬಿ ವಿತ್ ದ ಕ್ರೌಡ್. ಕೆಲವ್ರಿಗೆ ಅಂದರೆ ಇವಾಗ ಇಲ್ಲೂ ಸರ್ವಿಸ್ ಇಲ್ಲಿ ಕೊಡ್ತೀವಿ, ಬರೋದು ಮುಂಚಿತವಾಗಿ ಗೊತ್ತಿದ್ರೆ ಅವ್ರ ಸರ್ವಿಸ್ ಇದೆ, ಅವಾಗ ಅವ್ರಿಗೆ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತೀವಿ. ಇಲ್ಲಿ ಕೊಡ್ತೀರಾ? ಇದು ಬಿಟ್ಟರೆ ಮೇಲ್ಗಡೆ? ಇಲ್ಲ, ಹಿಂದ್ಗಡೆ ಒಂದು. ಹಿಂದ್ಗಡೆ? ಇವಾಗ ಹೊಸದಾಗಿ ಮಾಡಿರೋದು ಅಲ್ಲಿ ಡಿಪೆಂಡಿಂಗ್ ಆನ್ ಎಷ್ಟು ಜನ ಬರ್ತಾರೆ ನೋಡಿಕೊಂಡು ಬೇಕು ಅಂದಾಗ ಅಲ್ಲಿ ಬ್ಲಾಕ್ ಮಾಡಿ ಅಲ್ಲಿ. ಓಕೆ ಸರ್, ಈಗ ನನ್ನ ಒಂದು ಪರ್ಸ್ನಲ್ ಪ್ರಶ್ನೆ ಏನಂದರೆ, ಎಷ್ಟೋ ಜನ ಒಂದು ಹೋಟೆಲ್ ಒಂದು ವರ್ಕರ್ ಬಂದಾಗ 2-3 ವರ್ಷ ಆಗ್ತಿದ್ದಂಗೆ ಚೇಂಜ್ ಮಾಡಿ ಹೋಗೋರು ತುಂಬ ಜನ ಇದ್ದಾರೆ, ಬಟ್ ಎಸ್ಪೆಷಲಿ ವಿದ್ಯಾರ್ಥಿ ಭವನ್ 25-40 ಇಯರ್ಸಿಂದ ಇರೋರು ಇದ್ದಾರೆ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಇದ್ದಾರೆ, ಆ ಥರದವರು ಇದ್ದಾರೆ, ಹೊಸದಾಗಿ ಬಂದು ಸೇರಿರೋರು, ಈಗ ಒಂದು 1 or 2 months ಬಂದು ಸೇರಿರೋರು ಇದ್ದಾರೆ. ಬೆಂಗಳೂರಲ್ಲಿ ಏನಂದರೆ, ನಾನು ಹೇಳೋದು ಇಲ್ಲಿನ ಗ್ರಾಹಕರು ಬೆಂಗಳೂರಿಗೆ ಇದೊಂದು ಹಬ್ಬ ಆ್ಯಕ್ಚುಲಿ, ಇಟ್ಸ್ ಎ ಪ್ಯಾರಡೈಸ್ ಬೆಂಗಳೂರು. ನಿಮಗೆ ಯಾವ ರೇಂಜಿಗೆ ಫುಡ್ ಬೇಕು, ಯಾವ ರೇಟಿಗೆ ಬೇಕು, ಯಾವ ವೆರೈಟೀಸ್ ಬೇಕು, ಎಲ್ಲನೂ ಸಿಗುತ್ತೆ. ರೋಡ್ಗೆ ಒಂದೊಂದು ಸ್ಪೆಷಾಲಿಟಿ ರೆಸ್ಟೋರೆಂಟ್ ಇದೆ. ಸೊ ಐ ಥಿಂಕ್ ನಾವು ಬೆಂಗಳೂರಿಯನ್ಸ್ ಎಲ್ಲ ಲಕ್ಕಿ ಲಾಟ್, ವಿ ಹ್ಯಾವ್ ಮೋರ್ ಚಾಯ್ಸಸ್. ಸೊ ರೇಟು ಅವ್ರವ್ರಿಗೆ ಅನುಗುಣವಾಗಿ ಬಿಟ್ಟಿದ್ದು. ಸೊ ಅದಕ್ಕೆ ಐ ಹ್ಯಾವ್ ನೋ ಕಮೆಂಟ್ಸ್. ಸರ್, ಈಗ ಇಷ್ಟು ವರ್ಷ ಆದರೂ ಕೂಡ ಯಾಕೆ ಇನ್ನೊಂದು ಬ್ರಾಂಚ್ ಅಥವಾ ಬೇರೆ ಕಡೆ ಓಪನ್ ಮಾಡಬೇಕು ಅನಿಸ್ತು? ನಾವು ಮಾಡೋದಿಲ್ಲ, ಇದು ಒಂದೇ ಇರಬೇಕು, ಇದೊಂದು ಅನುಭವ ನಾವು ಕೊಡ್ತಾ ಇರೋದು. ಇಲ್ಲಿ ಬರೀ ದೋಸೆ ಎಲ್ಲರೂ ಮಾಡ್ತಾರೆ, ತಿಂಡಿ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ಬೋದು. ಬಟ್ ಇಲ್ಲಿ ವಿದ್ಯಾರ್ಥಿ ಭವನ ಅನ್ನೋದು ಒಂದು ಒಂದೇ ಒಂದು ಜಾಗದಲ್ಲಿ ಅದೊಂದು ಅನುಭವ ಎಕ್ಸ್ಪೀರಿಯನ್ಸ್ ನಾಸ್ಟಾಲ್ಜಿಯಾ, ಅದನ್ನು ಇನ್ನೊಂದು ಕಡೆ ರೀಕ್ರಿಯೇಟ್ ಮಾಡೋದಕ್ಕೆ ವಿ ಡೋಂಟ್ ವಾಂಟ್ ಟು ಡೈಲ್ಯೂಟ್ ಇಟ್, ಇಲ್ಲೇ ಬಂದು ಅನುಭವಿಸ್ಬೇಕು. ಫ್ರಾಂಚೈಸಿ ಕೇಳಿದ್ರೆ ಸರ್ ಸಿಕ್ಕಾಪಟ್ಟೆ ಕೇಳ್ತಾರೆ ನಾವು ಕೂಡ. ಓಕೆ ಸರ್, ಬೇರೆ ಈಗ ವಿದ್ಯಾರ್ಥಿ ಭವನ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂದರೆ, ಮುಂಚೆ ನಮ್ಮ ಬೆಂಗಳೂರಿಗರಿಗೆ ಇದ್ದಿದ್ದು ಇವಾಗ ಆಚೆ, ನಾನು ಈಗ ಜಸ್ಟ್ ಮಾತಾಡಿದೆ, ಒಬ್ಬರು ರಾಯಚೂರಿಂದ ಬಂದಿದ್ದಾರೆ, ಮತ್ತೊಬ್ಬರು ಬೀದರ್ ಕಡೆಯಿಂದ ಬಂದಿದ್ದಾರೆ, ಎಸ್ಪೆಷಲಿ ಟು ಟೇಸ್ಟ್ ಮಸಾಲೆ ದೋಸೆ. ಓಕೆ, ಸೊ ಅವರು ಹೇಳ್ತಾ ಇದ್ದಿದ್ದು ನಮಗೆ ಇಲ್ಲಿ ಸಿಗುವಂಥ ದೋಸೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಅಂತ ಹೇಳಿ. ಅವರ ಅಭಿಮಾನಕ್ಕೆ ನಾನು ಋಣಿ. ಸೊ ಇಲ್ಲಿ ಬೇಸಿಕಲಿ ಸಿ ಕರೆಕ್ಟು, ಎಲ್ಲ ಕಡೆಯೂ ಒಂದೊಂದು ವಿಭಿನ್ನವಾಗಿ ರೀತಿಯಲ್ಲಿ ಮಾಡ್ತೀವಿ, ನಮ್ಮಲ್ಲಿ ಮಾಡೋದು ಕನ್ಸಿಸ್ಟೆಂಟಾಗಿ ಒಂದೇ ಥರ ಮಾಡ್ತೀವಿ. ಸೊ ಎಷ್ಟೇ ಸತಿ ಬಂದಾಗಲೂ ಅದೇ ಟೇಸ್ಟು ಕೊಟ್ಟಾಗ
ಅವ್ರಿಗೆ ಇಮ್ಮಿಡಿಯೇಟು ರಿಕಲೆಕ್ಟ್ಸ್ ಓಲ್ಡ್ ಮೆಮರೀಸ್. ಸೊ ಒಂದೊಂದು ಸತಿ ಒಂದೊಂದು ಟೆಸ್ಟ್ ಕೊಟ್ಟರೆ ಆ ಬಾಂಡಿಂಗ್ ಬರೋದಿಲ್ಲ. ಸೊ ಫುಡ್ ಅನ್ನೋದು ಎಮೋಷನ್, ಸೊ ಇಟ್ ಇಮ್ಮಿಡಿಯೇಟ್ಲಿ ಕನೆಕ್ಟ್ಸ್ ಟು ಸಮ್ ಮೆಮೊರಿ. ಸೊ ಅದು ಬರಬೇಕಾಗಿರೋದು ಓನ್ಲಿ ಅದೇ ಅನುಭವನ ಕೊಟ್ಟಾಗ. ಇನ್ನು ಎಷ್ಟೋ ಜನರಿಗೆ ಬರೋಕ್ಕಾಗದೇ ಇರೋರಿಗೆ ನೀವು ಸಪ್ರೇಟ್ ಪಾರ್ಸಲ್ ಒಂದು ಸೌಲಭ್ಯ ಕೂಡ, ಪಾರ್ಸಲ್ ಸೆಕ್ಷನ್ ಇದೆ. ಪರ್ಸನಲಿ ಇಫ್ ಯು ಆಸ್ಕ್ ಮಿ, ನನಗೆ ನಾನು ಇಲ್ಲೇ ಬಂದು ತಿನ್ಬೇಕು. ಸೌತ್ ಇಂಡಿಯನ್ ಫುಡ್ಡೇ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಅಲ್ಲೇ ತಿಂದ್ರೇ ಮಜಾ. ಪಾರ್ಸಲ್ ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಳಕ್ ತಿನ್ಬೇಕು, ಅನುಭವಕ್ಕಲ್ಲ. ಸರ್, ಈಗ ನಿಮ್ಮ ಡ್ಯಾಡಿ ಅವರು ಶುರು ಮಾಡಿದ ಅಪ್ಪ ಅಲ್ಲ, ಅಪ್ಪ ಎರಡನೇ ಮ್ಯಾನೇಜ್ಮೆಂಟ್, ಅಪ್ಪ 70ನೇ ಇಸ್ವಿಯಿಂದ ನಡೆಸ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಇನ್ನೊಬ್ಬರು ಓರಾಳ್ರು ಅಂತ ಶುರು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ನಾನು ಪುಣ್ಯ ಮಾಡಿರ್ಬೇಕಲ್ಲ ಈ ಫ್ಯಾಮಿಲಿಲಿ ಹುಟ್ಟೋದಕ್ಕೆ. ಸೊ ಒಂದು ಆಲ್ರೆಡಿ ಐ ಆಮ್ ನಾಟ್ ರೀಇನ್ವೆಂಟಿಂಗ್ ದ ವೀಲ್, ವೀಲ್ ಈಸ್ ಆಲ್ರೆಡಿ ದೇರ್. ಅದನ್ನು ನಡ್ಸ್ಕೊಂಡು ಹೋಗ್ಬೇಕಾಗಿರೋದು ಒಂದು ದೊಡ್ಡ ಜವಾಬ್ದಾರಿ, ಅದನ್ನು ಮಾಡ್ತಾ ಇದ್ದೀನಿ. ನೋಡೋಣ, ಎಲ್ಲರ ಸಹಕಾರ ಇದ್ದಾಗ ನಡೆಸ್ತೀನಿ. ಸರ್ ಹೇಳಿ, ಟೇಸ್ಟ್ ಹಂಗೆ ಇದೆ, ಎಲ್ಲರೂ ಹೇಳೋದು ಅದೇ ಟೇಸ್ಟು, ಐ ಕಮ್ ಟು ಗಾಂಧಿ ಪ್ರಸಾದ್ ವಿತೌಟ್ ಗೋಯಿಂಗ್ ವಿತೌಟ್ ಕಮಿಂಗ್ ಟು ವಿದ್ಯಾರ್ಥಿ ಭವನ್. 45 years ಐ ಆಮ್ ಎ ಕಸ್ಟಮರ್. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು. ಬೇರೆ ಎಲ್ಲಾದರೂ ಸಿಗ್ತಾ ಸರ್ ಈ ಫ್ಲೇವರು, ಈ ಟೇಸ್ಟು? ನೋ ವೇ, ನೋ ವೇ. ಸರ್, ಈಗ ಬೇರೆ, ಈಗ ನಾವೇ ಯಾರಾದರೂ ಬಿಸ್ನೆಸ್ಮನ್ ಆಗಿದ್ರೆ ಫ್ರಾಂಚೈಸಿಗಳನ್ನೆಲ್ಲ ಕೊಟ್ಬಿಡ್ತಿದ್ವಿ, ಬಟ್ ಇವರು ಆ ಥರ ಮಾಡ್ತಾ ಇಲ್ಲ, ಪ್ರೌಡ್ ಇಲ್ಲೇ ಇರಲಿ ಅಂತ. ಎಕ್ಸಾಕ್ಟ್ಲಿ, ಇಟ್ ಹ್ಯಾಸ್ ಟು ಬಿ ಹಿಯರ್ ಓನ್ಲಿ ಇನ್ ದಿಸ್ ಕಾಂಪೌಂಡ್. ಇಟ್ಸ್ ಎ ಪ್ಲೆಜರ್ ಫಾರ್ ಅಸ್. ಹೇಳ್ರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರೆಗ್ಯುಲರ್ ಬರ್ತಿರ್ತೀರಾ ಅಥವಾ? ಬಿ ಕಾಮ್ ರೆಗ್ಯುಲರ್. ರೆಗ್ಯುಲರ್? ಓಕೆ. ಈ ಟೇಸ್ಟು, ಈ ಫ್ಲೇವರ್ ಬೇರೆ ಕಡೆ ಸಿಕ್ಕಿದೆಯಾ? ಸಜೆಸ್ಟ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸಿಗೆಲ್ಲ? 100%. ಥ್ಯಾಂಕ್ ಯು. ಹ್ಯಾವ್ ಯು ಟೇಸ್ಟೆಡ್ ಮಸಾಲೆ ದೋಸೆ? ನಾವು Very good. I don't know what to say. It's very super. Okay. We'll come here again. Oh, nice, nice, nice. Sir, will you come again? Surely. I'll get a chance. ಥ್ಯಾಂಕ್ ಯು. ಎಷ್ಟು ಅರುಣ್ ಸರ್ ತುಂಬಾನೇ ಅವರು ಅವರ ಅಪ್ಪಂದ್ರು ಇದ್ದಾಗ ಒಳ್ಳೆ ಕೆಲಸ, ಎಸ್ಪೆಷಲಿ ವರ್ಕರ್ಸ್ಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು, ಏನ್ ಹೇಳ್ತೀರಿ ಖುಷಿ ಆಗತ್ತೆ ನಮ್ಗೆ ಅಂದ್ರೆ ಕರೆಕ್ಟ್ ಆ ಟೈಮಿಗೆ ಸಂಬಳ ಎಲ್ಲ ಕರೆಕ್ಟ್ ಆಗಿ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಮತ್ತು ನಮ್ದೇನೋ ಸಮಸ್ಯೆ ಇದ್ರೆ ಅವ್ರು ತಿಳ್ಕೊಂಡ್ರೆ ಆಚರಿಸ್ತಾರೆ. ಒಂದು ಅಂದರೆ ನೀವು ಓನರ್ ಮತ್ತು ಕೆಲಸದಾರ ಥರ ಇಲ್ಲ, ಒಂದು ಕುಟುಂಬದ ಥರ? ಒಂದು ಥರ ಹೌದು, ಓನರ್ ನಮ್ಮನೆ ಇರಲ್ಲ, ಅವ್ರು ಅವ್ರು ನಮ್ಮ ಕೆಲಸದಾರ ನಮ್ಮನೆ, ಅವ್ರು ಮುಂದೆ ಒಟ್ಟಿಗೆ ಇರ್ತಾರೆ. ಹೌದು, ದೋಸೆ ಆಗ್ತಾ ಇದ್ದೀರಾ? ನಾವು ಒಂದು 20 ವರ್ಷದಿಂದ ಇಲ್ಲೇ ಇದ್ದೀರಾ? ಇಲ್ಲೇ. ಓಕೆ, ನಿಮಗೆ ಹೇಗೆ ಅನಿಸುತ್ತೆ ದೋಸೆ ತಿನ್ನುವಾಗ? ಜನರು ಇವಾಗ ನೋಡಿ ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತಾರೆ, ನಿಮಗೆ ಮನೆ ಊಟದ ಥರ ಆಗೋಗಿದೆ, ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ನಮ್ಮನ್ನೇ ನಂಬ್ಕೊಂಡು ಬರ್ತಾ ಇದ್ದಾರೆ. ಆ ಥರ ಕ್ವಾಂಟಿಟಿ ನಾವು ಕೊಡ್ತಾ ಇದ್ದೀವಿ. ಆ ಇರೋರು ಇರ್ತಾರೆ, ಹೇಳೋರು ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂತಾರೆ, ಆದ್ರೆ ನಾವು ಮಾಡೋ ನಿಯತ್ ಕೆಲಸ ನಾವು ಮಾಡ್ತಾ ಇದ್ದೀವಿ, ಅದೊಂದು ಖುಷಿ ಇದೆ. ಎಷ್ಟು ಡ್ಯೂಟಿ ಸರ್, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತೀರಾ? ನಾವು ಅಂದರೆ ಅವಾಗ ರೆಸ್ಟ್ ಕೊಡ್ತಾರೆ, ಇವಾಗ 11:30 ಕ್ಲೋಸ್ ಆಗುತ್ತೆ, ಮತ್ತೆ 2 ಗಂಟೆಗೆ ಓಪನ್ ಆಗುತ್ತೆ. ಮತ್ತೆ ನಾವು ಒಂದು 4 ಜನ ಇದ್ದೀವಿ, ಅದು 4 ಜನ 4 ಜನ ಇದ್ದೀವಿ. ಓಕೆ, ರೆಸ್ಟ್ಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ದಿನಕ್ಕೆ ಎಷ್ಟು ದೋಸೆ ಹೋಗುತ್ತೆ ಸರ್ ಮ್ಯಾಕ್ಸಿಮಮ್? ಮ್ಯಾಕ್ಸಿ ಅಂದರೆ ವೀಕ್ ಡೇಸಲ್ಲಿ ಸ್ವಲ್ಪ ಜಾಸ್ತಿ ಹೋಗುತ್ತೆ, ವೀಕ್ ಡೇಸಲ್ಲಿ ಜಾಸ್ತಿ ಹೋಗುತ್ತೆ. ಇನ್ನು ಸಂಡೇ ಸ್ಯಾಟರ್ಡೆ ಒಂದು 200 ಜಾಸ್ತಿ ಹೋಗ್ಬೋದು ಅಷ್ಟೇ, ಮಿನಿಮಮ್ 1,500. 1,500. ನೀವು ಎಲ್ಲಿಯವರು ಸರ್? ಇಲ್ಲೇನಾ? ನಾವು ಬಂದು ಚಾಮರಾಜನಗರ. ಚಾಮರಾಜನಗರ. ಓಕೆ, ಈಗ 20 ವರ್ಷದಿಂದ ಇದ್ದೀರಿ, ನಿಮ್ಮ ಅರುಣ್ ಸರ್ ವಿದ್ಯಾರ್ಥಿ ಭವನ, ಅವರ ಡ್ಯಾಡಿ ಅವರು ಬಾಂಡಿಂಗ್ ತುಂಬಾನೇ ಸ್ಟ್ರಾಂಗ್, ಹೇಳಿ ಹೇಗಿರುತ್ತೆ ನಿಮ್ಮ ಅವರ ಒಂದು ಬಾಂಡಿಂಗು, ಏನ್ ಮಾತಾಡ್ತಾರೆ ಬಂದಾಗ, ಏನ್ ಕೇಳ್ತಾರೆ? ಹೇಳ್ಬೇಕು ಅಂದ್ರೆ, ನಿಜ ಹೇಳ್ಬೇಕು ಅಂದ್ರೆ, ಅವರಂತ ಯಜಮಾನರಾಗಿರ್ಬೋದು ಎಲ್ಲೂ ಸಿಗಲ್ಲ. ಅವ್ರನ್ನ ನಾವು ಕ್ಯಾಮ್ರದ ಅಂತ ನಾವು ಹೊಗಳೋದಿಲ್ಲ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ 50 ವರ್ಷದಿಂದ 30 ವರ್ಷದಿಂದ 20 ವರ್ಷದಿಂದ ಎಲ್ಲ ಸರ್ವಿಸ್ ಮೆನ್ಗಳು. ಅವರು ನಾನು ಓನರು, ನೀನು ಕೆಲಸಗಾರ ಅನ್ನೋ ಮನೋಭಾವನೆ ಅವರಲ್ಲಿಲ್ಲ.
ನಾವೆಲ್ಲ ಒಂಥರ ಅಣ್ಣ ತಮ್ಮಿಂದ್ರಂಗೆ ಯಜಮಾನರು ಬಂದ್ರೆ ಹೇಳಿದ್ರು ನನ್ನ ಮಕ್ಕಳು ತರ ಅಂತ ಹೇಳ್ತಾ ಇರ್ತಾರೆ. ಅದೊಂದು ಖುಷಿ. ಬೈಯೋದಾಗಲಿ ಒಂದು ತಂದೆ ತಾಯಿ ಬೇಕಾದ್ರೆ ಏನಾದ್ರು ಬೈದು ಬಿಡ್ಬೋದು, ಇವ್ರು ಮಾತ್ರ ಬೈಯೋದಿಲ್ಲ. 100% ನಾವು ದೇವರು ಅನ್ಬೋದು. ಸೊ ಇವಾಗ ಫೈನಲಿ ನಾವು ಫುಡ್ ಟೇಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ನನ್ನ ಕಣ್ಣ ಮುಂದೆ ನೋಡಿ ಎಷ್ಟು ದೊಡ್ಡದಾದ ಪುರಿ ಇದೆ. ಆ್ಯಂಡ್ ಇಟ್ಸ್ ಟೂ ಸಾಫ್ಟ್ ನೋಡಿ, ಮುಟ್ಟೆ ತಕ್ಷಣ ಹೊಡೆದೋಗುತ್ತೆ. ಆ್ಯಂಡ್ ಇಲ್ಲಿ ಇಡ್ಲಿ ಇದೆ. ಎಸ್, ಫೈನಲಿ ದೋಸೆ ಬಂತು. ದೋಸೆ ಬೇರೆ ಹೋಟ್ಲಲ್ಲಿ ಸಿಗೋಂಗೆ ಸಿಂಗಲ್ ಸಿಂಗಲ್ ಆಗಿ ಸಿಗಲ್ಲ. ಅಟ್ ಅ ಟೈಮ್ ಒಂದು 20-25 ದೋಸೆ ಹಾಕ್ತಾರೆ. ಸೊ ಹಾಗಾಗಿ ವೆಯ್ಟ್ ಮಾಡಲೇಬೇಕು. ಸೊ ಫೈನಲಿ ಇಲ್ಲಿ ದೋಸೆ ಕೂಡ ಬಂದಿದೆ. ವಿದ್ಯಾರ್ಥಿ ಭವನ್ನ ಒಂದು ಪ್ರೌಡ್ ವಿದ್ಯಾರ್ಥಿ ಭವನ್ ಅಂತ ಅಂದ್ರೆ ದೋಸೆ ಇವತ್ತು ನಮ್ಮ ಕಣ್ಮುಂದೆ ಇದೆ. ಸೊ ಫೈನಲಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ. ಸಿ, ವರ್ಷ ಎಷ್ಟಾದರೂ ಕೂಡ ಈ ಏನಂತಾರೆ, ಹುಣಸೆ ಗಿಡಕ್ಕೆ ಎಷ್ಟು ವರ್ಷ ಆದರೂ ಹುಳಿ ಮುಪ್ಪಲ್ಲ ಅನ್ನೋಂಥ ಒಂದು ಗಾದೆ ಮಾತಿದೆ. ಹಾಗೆ ವಿದ್ಯಾರ್ಥಿ ಭವನದಲ್ಲಿ ಕೂಡ ಹಾಗೆ, ನೀವು ಎಷ್ಟೇ ವರ್ಷ ಆದರೂ ಕೂಡ ಇಲ್ಲಿನ ದೋಸೆ ಟೇಸ್ಟ್ ಆಗಿರ್ಬೋದು, ಪೂರಿ ಆ್ಯಂಡ್ ಇಡ್ಲಿ ಸಾಂಬಾರ್ ಆ ಟೇಸ್ಟ್ ಮಾತ್ರ ಹಾಗೆ ಇರುತ್ತೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ. ಸೊ ಫಸ್ಟ್ ನಾನು ಪೂರಿ ಟೇಸ್ಟ್ ಮಾಡ್ತೀನಿ, ಯಾಕಂದರೆ ಆಲ್ರೆಡಿ ನಾನು ಹೊಡೆದ್ಬಿಟ್ಟಿದ್ದೀನಿ. ಹಾಗಾಗಿ ಜಾಸ್ತಿ ಮಸಾಲೆ ಇಲ್ಲ, ಜಾಸ್ತಿ ಎಣ್ಣೆ ಎಣ್ಣೆನೂ ಇಲ್ಲ, ತುಂಬ ಚೆನ್ನಾಗಿದೆ ಪೂರಿ. ಆಮೇಲೆ ತುಂಬ ಗಟ್ಟಿನೂ ಇಲ್ಲ, ಸಾಫ್ಟ್ ಆಗಿದೆ. ಎಷ್ಟು ಎನ್ ನಂಬರ್ ಪೂರೀಸ್ ತಿನ್ಬೋದು ನಾವು ಈ ಥರ ಪೂರಿ ಕೊಟ್ಟರೆ. ತುಂಬ ದಪ್ಪ ಇದ್ದರೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ, ಎರಡು ತಿಂತಿದ್ದಂಗೆ ಬಾಯಿ ಕಟ್ಟೋಗುತ್ತೆ. ಬಟ್ ಇಲ್ಲಿ ಆ ಥರ ಇಲ್ಲ. ಆ್ಯಂಡ್ ಇಲ್ಲಿ ಆಲೂ ಪಲ್ಯ ಕೂಡ ಅಷ್ಟೇ, ಜಾಸ್ತಿ ಮಸಾಲೆ ಇಲ್ಲ, ಮಾಮೂಲಿ ನಾವು ಮನೇಲಿ ಹಾಕುವಂಥ ಮಸಾಲೆ ಅಷ್ಟೇ ಇದೆ. ತುಂಬ ಟೇಸ್ಟಿ ಆಗಿದೆ, ಸಿಂಪಲ್ ಆ್ಯಂಡ್ ಟೇಸ್ಟಿ. ಸೊ ಈಗ ಇಡ್ಲಿ ಇದೆ, ಇಡ್ಲಿ ಆ್ಯಂಡ್ ಸಾಂಬಾರ್. ಬಾಯಲ್ಲೇ ನೀರು ಬರ್ತಾ ಇದೆ. ಆ ಡಿಪ್ ಮಾಡಿದ್ದು ನೋಡ್ತಾ ಇದ್ರೆ ಆಹಾಹಾ, ಇಲ್ಲಿ ಸಾಂಬಾರೇ ಹಾಗೆ ಬಾಯಲ್ಲಿ ಇರ್ತಿದ್ದಂಗೆ. ಆ ಹುಳಿ, ಆ ಸ್ವೀಟು, ಆ ಟೊಮ್ಯಾಟೊ, ಬರೀ ಸಾರೆ ಕುಡಿಯೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಒನ್ ಮೋರ್ ಬೈಟ್ ಅದಕ್ಕೋಸ್ಕರ. ಅದ್ಭುತ ಇಡ್ಲಿ ಅಂತೂ ಬಾಯಲ್ಲಿ ಇಟ್ಟಂಗೆ ಕರಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಇಡ್ಲಿ ಸಾಂಬಾರು ಕೂಡ ತುಂಬ ಚೆನ್ನಾಗಿದೆ. ನಾವು ಟೆಂಪಲಲ್ಲಿ ನಾವು ತಿಳಿಸಾರು ಟೇಸ್ಟ್ ಮಾಡ್ತೀವಲ್ಲ ಅದೇ ಥರ, ಬಟ್ ಅದಕ್ಕಿಂತ ಇನ್ನೂ ಚೆನ್ನಾಗಿದೆ. ಆ್ಯಂಡ್ ಫೈನಲಿ ನಾವು ಬಂದಿದ್ದೆ ಇದಕ್ಕೋಸ್ಕರ ತಿಂತಾ ಇದ್ದೀವಿ ಈಗ. ನೋಡಿ ಏನು ತುಪ್ಪ ನೋಡಿ, ಹಂಗೆ ಹಿಂಗೆ ಪ್ರೆಸ್ ಮಾಡ್ತಿದ್ದಂಗೆ ತುಪ್ಪ ಬರ್ತಾ ಇದೆ ಇಲ್ಲಿ. ಅದ್ಭುತ. ದೂಸ್ರ ಮಾತೇ ಇಲ್ಲ ಇವಾಗ ನನಗೆ ಬರುವಂತಹ ಒಂದೇ ಮೂಡ್, ದಯವಿಟ್ಟು ಡಿಸ್ಟರ್ಬ್ ಮಾಡಿಬಿಡಿ ತಿನ್ನುವಾಗ, ಅಷ್ಟು ಅದ್ಭುತವಾಗಿದೆ ಅಂತ. ತುಂಬ ಚೆನ್ನಾಗಿದೆ ಪಲ್ಯ ಹೇಳಿದ್ನಲ್ಲ, ಆ್ಯಸ್ ಯೂಶ್ವಲ್. ಮತ್ತು ಈ ದೋಸೆ ಪಳಗಿಸೋದಿದೆಯಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಹಾಗಾಗಿ ಅದಕ್ಕೆ ಸಾಂಬಾರ್ ಚಟ್ನಿ ಏನೇ ಇದ್ರೂ ಕೂಡ ಅದ್ಭುತವಾಗೇ ಇರುತ್ತೆ. ದಪ್ಪ ಇದ್ರೂ ಕೂಡ ಕ್ರಿಸ್ಪಿಯಾಗಿದೆ, ತುಪ್ಪ ಇದೆ, ಆ ತುಪ್ಪದ ಜೊತೆಗೆ ಆ ಬೆಂದಿರೋ ಫ್ಲೇವರ್ ಇದೆಯಲ್ಲ ಅದು ನಾಲ್ಗೆಗೆ ಇನ್ನೂ ಟೇಸ್ಟ್ ಕೊಡುತ್ತೆ. ಚಟ್ನಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದ್ಭುತ. ಸೊ ಇವತ್ತಿನ ನಮ್ಮ ವಿದ್ಯಾರ್ಥಿ ಭವನ್ ವ್ಲಾಗ್ ತುಂಬಾ ಅದ್ಭುತವಾಗಿತ್ತು, ತುಂಬ ಜನ ಚೆನ್ನಾಗಿ ರಿವ್ಯೂ ಕೊಟ್ಟರು. ಆ್ಯಂಡ್ ಇಲ್ಲಿನ MD ಅಂತೂ ಸಖತ್ ಫ್ರೆಂಡ್ಲಿ, ನಾನು ನೋಡೇ ಇಲ್ಲ ಇಂಥ MD ಇಷ್ಟು ಫ್ರೆಂಡ್ಲಿ ಆಗಿರ್ತಾರೆ, ಇಷ್ಟು ಜನರ ಜೊತೆ ಬೆರೀತಾರೆ ಅಂತ ಹೇಳಿ. ಯೂಶ್ವಲಿ ಬೇರೆ ಹೋಟೆಲ್ಸ್ಗಳೆಲ್ಲ ಅಂದರೆ ಅವರದೇ ಒಂದು ಕ್ಯಾಬಿನ್ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಕೂರ್ತಾರೆ. ಬಟ್ ಇವ್ರು ಆಗ ಜನರ ಜೊತೆಗೆ ಇರ್ತಾರೆ, ಕೆಲಸದವ್ರ ಜೊತೆಗೆ ಇರ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ, ಇವ್ರ ಹತ್ರ ಮಾತಾಡ್ತಾರೆ, ಫ್ರೆಂಡ್ಲಿಯಾಗಿ ನಮ್ಮ ಥರ ಕ್ಯಾಶುವಲ್ ಥರ ನಮ್ಮ ಜೊತೆಗೆ ಬಂದು ಕೂತ್ಕೊಂಡು ಮಾತಾಡ್ತಾರೆ, ಅಷ್ಟು ಚೆನ್ನಾಗಿದ್ದಾರೆ. ಅವ್ರು ಹಾಗಿರೋದಕ್ಕೆ ಅನಿಸುತ್ತೆ ಈ ಹೋಟೆಲ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಬಂದವರು ಕೂಡ ಅವ್ರ ಹತ್ರ ಮಾತಾಡಿ ಇನ್ನೊಂದು ಜನರಿಗೆ ರೆಫರ್ ಮಾಡ್ತಾ ಇದ್ದಾರೆ. ಸೊ ದೋಸೆ ಅದ್ಭುತ, ನನಗೆ ತಿನ್ನಬೇಕು ತಿನ್ನಬೇಕು ಅನಿಸ್ತಾ ಇದೆ, ಮಾತಾಡೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಮತ್ತಷ್ಟು ಫುಡ್ ರಿವ್ಯೂಸನ್ನು ನಾವು ನಿಮಗೆ ಕೊಡ್ತೀವಿ. ಸೊ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ವಿದ್ಯಾರ್ಥಿ ಭವನಿಂದ. ಸೊ ಮೋರ್ ಟು ಗೋ, ಹಾಗೆ ಆಗುತ್ತೆ ಖಂಡಿತವಾಗ್ಲೂ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಬೇಕೇ ಬೇಕು. ಮತ್ತಷ್ಟು ಈ ಥರದ ವೀಡಿಯೋಸ್ಗಳಿಗಾಗಿ ಪ್ಲೇ ಕನ್ನಡ ಡಿಜಿಟಲ್ನ ಫಾಲೋ ಮಾಡಿ ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.